ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಕೂಡ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಬಿಗ್ ಶಾಕ್ ನೀಡಿದೆ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡೋದು ಕಡ್ಡಾಯ ಇಲ್ಲವಾದರೆ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಜೊತೆಗೆ ಅದನ್ನು ಪುನಃ ಆರಂಭಿಸಿಕೊಳ್ಳಲು ದಂಡದೊಂದಿಗೆ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಇದು ಹೇಗೆ ಅಂತ ಅಂದರೆ ಪ್ಯಾನ್ ಕಾರ್ಡ್ಗೆ ಈಗಾಗಲೇ ಹೇಗೆ ದಂಡ ವಿಧಿಸಲಾಗಿದೆಯೋ ಹಾಗೆ ಇದಕ್ಕೂ ಕೂಡ ಜೂನ್ ಹದಿನಾಲ್ಕರ ಒಳಗೆ ಈ ಕೆಲಸ ಮಾಡಿಕೊಳ್ಳದೇ ಇದ್ದಲ್ಲಿ ದಂಡ ಹಾಕಲಾಗುತ್ತೆ ಹಾಗಾಗಿ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಇದೇ ಜೂನ್ ಹದಿನಾಲ್ಕರ ಒಳಗಾಗಿ ಈ ಕೆಲಸ ಮಾಡಿಕೊಳ್ಳುವುದು ಕಡ್ಡಾಯ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಈ ಹೊಸ ನಿಯಮವನ್ನ ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ಅನ್ವಯಿಸತಕ್ಕದ್ದು ನೀವು ಕೂಡ ಆಧಾರ್ ಕಾರ್ಡ್ ಅನ್ನ ಹೊಂದಿದರೆ ಹಾಗೂ ನಿಮ್ಮ ಮನೆಯಲ್ಲಿ ಯಾರಾದರೂ ಆಧಾರ್ ಕಾರ್ಡ್ ಅನ್ನ ಹೊಂದಿದ್ದರೆ ಅಥವಾ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಲ್ಲಿ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ಕೂಡ ಈ ವಿಷಯ ಎಲ್ಲರಿಗೂ ಈಗಲೇ ತಿಳಿಸಿ ಇಲ್ಲವಾದರೆ ದಂಡ ಕಟ್ಟಬೇಕಾದ ಪರಿಸ್ಥಿತಿ ಎದುರಾಗಬಹುದು ಹಾಗೂ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಗುತ್ತೆ ಹಾಗಿದ್ರೆ ಬನ್ನಿ ಏನು ಅಂತ ಕಂಪ್ಲೀಟ್ ಆಗಿ ನೋಡೋಣ ಈಗ ಆಧಾರ್ ಕಾರ್ಡ್ ಮಹತ್ವ ಬಹಳಷ್ಟಿದೆ ಸಾಮಾನ್ಯ ಗುರುತಿನ ಚೀಟಿಯಾಗಿ ಬಳಕೆಯಿಂದ ಹಿಡಿದು ಬ್ಯಾಂಕ್ ಅಕೌಂಟ್ ಪ್ಯಾನ್ ಕಾರ್ಡ್ ತನಕ ನಾನಾ ವಿಧದಲ್ಲಿ ಆಧಾರ್ ಕಾರ್ಡ್ ಬೇಕಾಗಿದೆ ಅಲ್ಲದೆ ಆಧಾರ್ ಕಾರ್ಡ್ ಭಾರತದ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿದೆ ಆಧಾರ್ ಕಾರ್ಡ್ ಮೂಲಕ ಅನೇಕ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ ಅದೇ ಸಮಯದಲ್ಲಿ ಅನೇಕ ಸೌಲಭ್ಯಗಳನ್ನು ಪಡೆಯಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಈ ನಡುವೆ ಆಧಾರ್ ಕಾರ್ಡ್ ಉಚಿತ ಅಪ್ಡೇಟ್ ಮಾಡಿಕೊಳ್ಳಲು ಕೇಂದ್ರ ಜೂನ್ ಹದಿನಾಲ್ಕರ ತನಕ ಗಡುವನ್ನು ಸೂಚಿಸಿದೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಯುಐಡಿಎಐ ಆಧಾರ್ ದಾಖಲೆಗಳ ಆನ್ಲೈನ್ ನವೀಕರಣವನ್ನು ಅಂದರೆ ಆಧಾರ್ ಆನ್ಲೈನ್ ಅಪ್ಡೇಟ್ ಅನ್ನು ಹದಿನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ಮೂರರವರೆಗೆ ಉಚಿತವಾಗಿ ಮಾಡಿಕೊಳ್ಳಬಹುದಾಗಿದೆ ಸಾಮಾನ್ಯವಾಗಿ ಆಧಾರ್ ವಿವರಗಳನ್ನು ನವೀಕರಿಸಲು ಸುಮಾರು ಐವತ್ತು ಅಥವಾ ನೂರು ಶುಲ್ಕವಿತ್ತು ಈಗ ಯುಐಡಿಎಐ ಅಧಿಕೃತ ವೆಬ್ಸೈಟ್ ಮೂಲಕ ವಿವರಗಳನ್ನು ಆನ್ಲೈನ್ನಲ್ಲಿ ನವೀಕರಿಸುವುದು ಜೂನ್ ಹದಿನಾಲ್ಕರವರೆಗೆ ಉಚಿತವಾಗಿದೆ ಈ ಸೇವೆಯು ಮೈ ಆಧಾರ್ ಪೋರ್ಟಲ್ನಲ್ಲಿ ಮಾತ್ರ ಉಚಿತವಾಗಿದೆ ಭೌತಿಕ ಆಧಾರ್ ಕೇಂದ್ರಗಳಲ್ಲಿಯೂ ಕೂಡ ರು ಶುಲ್ಕ ಮುಂದುವರಿಯುತ್ತದೆ ಎಂದು ಯುಐಡಿಎಐ ಸ್ಪಷ್ಟಪಡಿಸಿದೆ ಯುಐಿಐ ಮೂಲಕ ತಮ್ಮ ಆಧಾರ್ ಕಾರ್ಡ್ ನವೀಕರಿಸಲು ಸೂಚಿಸಲಾಗಿದೆ ಆಗಿದ್ದಲ್ಲಿ ಮಾತ್ರ ಉಚಿತದ ಸೌಲಭ್ಯ ಪಡೆಯಬಹುದಾಗಿದೆ ಜೊತೆಗೆ ನೀವು ಆಧಾರ್ ಕಾರ್ಡ್ ಪಡೆದು ಹತ್ತು ವರ್ಷಗಳಾಗಿದ್ದರೂ ಸಹ ಕಾರ್ಡಿನಲ್ಲಿರುವ ವಿವರಗಳನ್ನು ನವೀಕರಿಸೋದನ್ನ ಕಡ್ಡಾಯಗೊಳಿಸಿದೆ ಇನ್ನು ಆಧಾರ್ ಕಾರ್ಡ್ ಅನ್ನ ಆನ್ಲೈನ್ನಲ್ಲಿ ನವೀಕರಿಸೋದು ಹೇಗೆ ಅಂತ ನೋಡೋದಾದರೆ ಆಧಾರ್ ಸಂಖ್ಯೆಯನ್ನ ಬಳಸಿಕೊಂಡು ವೆಬ್ಸೈಟ್ ಅಂದ್ರೆ ಯು ಐ ಡಿ ಎ ಐ ವೆಬ್ಸೈಟ್ ಮೂಲಕ ಲಾಗಿನ್ ಮಾಡಿ ವಿಳಾಸವನ್ನು ನವೀಕರಿಸಲು ಮುಂದುವರಿಯಿರಿ ಆಯ್ಕೆಯನ್ನ ಆರಿಸಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿಪಿ ಕಳುಹಿಸಲಾಗುತ್ತೆ ಇದರ ನಂತರ ನೀವು ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಕ್ಲಿಕ್ ಮಾಡಬೇಕಾಗತ್ತೆ ಇದರ ನಂತರ ಏನನ್ನಾದರೂ ನವೀಕರಿಸಬಹುದಾಗಿದೆ ಅಂತಿಮವಾಗಿ ಸಲ್ಲಿಸು ಬಟನ್ ಅನ್ನು ಆಯ್ಕೆ ಮಾಡಿ ಡಾಕ್ಯುಮೆಂಟ್ ಪ್ರತಿಗಳನ್ನು ಅಪ್ಲೋಡ್ ಮಾಡಿ ಆಧಾರ್ ಅಪ್ಡೇಟ್ ವಿನಂತಿಯನ್ನು ಅನುಮೋದಿಸಲಾಗುತ್ತೆ ಮತ್ತು ಹದಿನಾಲ್ಕು ಅಂಕಿಯ ಅಪ್ಡೇಟ್ ವಿನಂತಿ ಸಂಖ್ಯೆ ಯು ಆರ್ ಅನ್ನು ರಚಿಸಲಾಗುತ್ತೆ ನವೀಕರಣ ವಿನಂತಿ ಸಂಖ್ಯೆ ಯು ಆರ್ ಎನ್ ಬಳಸಿಕೊಂಡು ಆಧಾರ್ ವಿಳಾಸ ನವೀಕರಣ ಸ್ಥಿತಿಯನ್ನು ಪರಿಶೀಲಿಸಬಹುದು ನವೀಕರಿಸಿದಾಗ ನೀವು ನವೀಕರಿಸಿದ ಆವೃತ್ತಿಯನ್ನು ಡೌನ್ಲೋಡ್ ಮಾಡಬಹುದು ಮುದ್ರಿತ ಆಧಾರ್ ಕಾರ್ಡ್ ಪಡೆಯಬಹುದು